ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲಾ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಬಿಗ್ ಶಾಕಿಂಗ್ ಅಪ್ಡೇಟ್ ಬಂದಿದೆ, ವೆಬ್ ಕಾಸ್ಟಿಂಗ್ ನ ತರ್ತಾ ಇದಾರೆ. ಏನಿದು ವೆಬ್ ಕಾಸ್ಟಿಂಗ್, ಏನ್ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ಇನ್ ಮುಂದೆ ನಾನು ಕಾಪಿ ಹೊಡೆದ್ಬಿಟ್ಟು ಪಾಸ್ ಆಗ್ಬಿಡ್ತೀನಿ, ಅಕ್ಕಪಕ್ಕ ನಾನು ನೋಡ್ಬಿಟ್ಟು ಪಾಸ್ ಆಗ್ಬಿಡ್ತೀನಿ ಅನ್ನೋದನ್ನ ಮರೆತು ಬಿಡಿ. ವೆಬ್ ಕಾಸ್ಟಿಂಗ್ ಎಸ್ ಎಲ್ ಸಿ ಅಲ್ಲಿ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು, ಈಗ ಅದೇ ರೀತಿ ದ್ವಿತೀಯ ಪಿ ಸಿ ಅಲ್ಲಿ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಪರಿಣಾಮವನ್ನು ಕೂಡ ನೀವು ಗಮನಿಸಿದ್ದೀರಾ, ರಿಸಲ್ಟ್ ಹೇಗೆ ಹೊಡೆತ ಬಿತ್ತು, ಎಷ್ಟು ಜನ ವಿದ್ಯಾರ್ಥಿಗಳು ಫೇಲ್ ಆದ್ರು ಅಂತ. ಅದೇ ರೀತಿ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ಆಗುತ್ತೆ. ಈಗ ವೆಬ್ ಕಾಸ್ಟಿಂಗ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮುಂಬರುವ ಅಂದ್ರೆ ನೆಕ್ಸ್ಟ್ ನೀವೆಲ್ಲ ಬರೀತಿದ್ರಲ್ಲ ಅವ್ರಿಗೆ ವೆಬ್ ಕಾಸ್ಟಿಂಗ್ ಕೂಡ ಇರ್ತದೆ. ಸಿಂಪಲ್ ಬಂದ್ಬಿಟ್ಟು ವೆಬ್ ಕಾಸ್ಟಿಂಗ್ ಏನಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಾ ಸಿ ಸಿ ಕ್ಯಾಮರಾ ಆಕ್ಸೆಸ್ ಇರುತ್ತೆ, ಐಪಿ ಅಡ್ರೆಸ್ ತೆಗೆದುಕೊಂಡಿರ್ತಾರೆ. ನೀವೇನೇನ್ ಮಾಡ್ತಾರೆ ಎಲ್ಲ ಕೂಡ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಶಿಕ್ಷಣ ಇಲಾಖೆ ಕಚೇರಿ ಇರುತ್ತೆ, ಅಲ್ಲಿ ನೋಡ್ತಾ ಇರ್ತಾರೆ. ಹೇಗೆ ನೋಡ್ತಾ ಇರ್ತಾರೆ ಅಂದ್ರೆ, ಕ್ಯಾಮ್ರಾ ಮೂಲಕ ಆಕ್ಸೆಸ್ ಮಾಡ್ತಾ ಇರ್ತಾರೆ. ಅವರು ಮುಂಚೆನೆ ಹೇಳ್ಬಿಟ್ಟಿದ್ದಾರೆ ಸರ್ಕಾರದವರು, ಎಲ್ಲಿ ಸಿ ಸಿ ಕ್ಯಾಮ್ರಾ ಅವೈಲೇಬಿಲಿಟಿ ಇದೆ, ಎಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಅಲ್ಲಿ ಮಾತ್ರ ನಾವು ಪರೀಕ್ಷೆನ ಕಂಡಕ್ಟ್ ಮಾಡ್ತೀವಿ, ಎಲ್ಲಿ ಇಲ್ಲ ಅಲ್ಲಿ ನಾವು ಪರೀಕ್ಷೆ ಕಂಡಕ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಮಾಡೋದು ಕಷ್ಟ, ಕೆಲವೊಂದು ಕಡೆ ವಿಲೇಜ್ ಭಾಗದಲ್ಲಿ ಇರೋದಿಲ್ಲ. ಅದನ್ನ ಕೂಡ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಥವಾ ಇವರ ವ್ಯವಸ್ಥೆಗೆ ಸಿ ಸಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ತಾರೆ ಗೊತ್ತಿಲ್ಲ, ಇಷ್ಟು ಹೇಳಿದ್ದಾರೆ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಆತಂಕ. ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲೂ ಕೂಡ ವೆಬ್ ಕಾಸ್ಟಿಂಗ್ ಅಂದ್ರೆ ಸಿ ಸಿ ಕ್ಯಾಮ್ರಾ ಮೂಲಕ ಆಕ್ಸೆಸ್ ಮಾಡ್ತಾರೆ. ನೀವು ತಿರುಗೋದು, ಮಾಡೋದು, ಮಾತಾಡೋದು ಎಲ್ಲ ಕೂಡ ರೆಕಾರ್ಡ್ ಆಗುತ್ತೆ. ಆ ರೀತಿ ಮಾಡಿದ್ರೆ ನಿಮ್ಗೆ ಗೊತ್ತಲ್ಲಪ್ಪ ಶಿಕ್ಷೆ ಪ್ರಮಾಣ ಹೆಂಗೈತೆ, ಹೆಂಗಿದೆ ಅಂತ. ನಕಲು ಮಾಡಿದ್ರೆ ಜೈಲು ಅಥವಾ 3 ವರ್ಷ ಡಿಬಾರ್, ಆ ರೀತಿ ಎಲ್ಲ ಸಿಸ್ಟಮ್ಗಳು ಇದಾವೆ. ಈಗ ವೆಬ್ ಕಾಸ್ಟಿಂಗ್ ಅನ್ನು ಕೂಡ ಅನುಷ್ಠಾನ ಮಾಡಲು ಸಿದ್ಧತೆ ಕೂಡ ಮಾಡ್ಕೊಂಡಿದ್ದೆ. ಕಳೆದ ವರ್ಷ ಪಿ ಯು ಸಿ ಪರೀಕ್ಷೆ 2 ಮತ್ತು 3 ರಲ್ಲಿ ಕೂಡ ವೆಬ್ ಕಾಸ್ಟಿಂಗ್ ಮಾಡಿದ್ರು. ಅದೇ ರೀತಿ ಈ ವರ್ಷ ಪರೀಕ್ಷೆ 1 ಮೊದಲ ಪರೀಕ್ಷೆಯಲ್ಲಿ ಕೂಡ ಮಾಡ್ತಾರೆ. ಕಳೆದ ವರ್ಷ ಎಸ್ ಎಲ್ ಸಿ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇದನ್ನ ಮಾಡಿದ್ರು, ನಾನು ಕೂಡ ಹೇಳಿದೆ. ಅದರಿಂದ ಫಲಿತಾಂಶ ಕುಂಠಿತವಾಯಿತು, ಫಲಿತಾಂಶ ಕಡಿಮೆ ಆಯಿತು, 10% ಡೌನ್ ಆಯಿತು. ಅಂದಾಜು 1.7 ಲಕ್ಷ ವಿದ್ಯಾರ್ಥಿಗಳಿಗೆ ಕೃಪಾ ಅಂಕ ಗ್ರೇಸ್ ಮಾರ್ಕ್ಸ್ ನ ನೀಡಿ ಪಾಸ್ ಮಾಡಿದ್ರು. ಬಟ್ ಈ ವರ್ಷ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ, ಪಿ ಯು ಸಿ ಆಗ್ಲಿ ಎಸ್ ಎಲ್ ಸಿ ಆಗ್ಲಿ ಆಲ್ರೆಡಿ ಆರ್ಡರ್ ಮಾಡ್ಬಿಟ್ಟಿದ್ದಾರೆ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಡಿ ಅಂತ. ಅದೇ ರೀತಿ ವೆಬ್ ಕಾಸ್ಟಿಂಗ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸಂಕಷ್ಟ ಮೇಲೆ ಸಂಕಷ್ಟ, ಎಕ್ಸಾಮ್ ಅಲ್ಲಿ ಸಂಕಷ್ಟ ಆಗ್ಬಹುದು. ಪರೀಕ್ಷಾ ನಿಯಮಗಳನ್ನು ಕಠಿಣಗೊಳಿಸುವ ಬದಲಾಗಿ ಕಲಿಕಾ ವಿಷಯಗಳಿಗೆ ಒತ್ತು ನೀಡಬೇಕು, ಇಲ್ಲವಾದರೆ 3 ಪರೀಕ್ಷೆ ನಡೆಸಿದ್ರು ಪ್ರಯೋಜನವಿಲ್ಲ ಅಂತ ಹೇಳಿ ಹೇಳಿದ್ರು. ಈ ವರ್ಷ ಎಸ್ ಎಲ್ ಸಿ ಅದೇ ರೀತಿ ದ್ವಿತೀಯ ಪಿ ಯು ಸಿ ಎರಡೂ ಕೂಡ ವೆಬ್ ಕಾಸ್ಟಿಂಗ್ ಕೂಡ ಜಾರಿ ಮಾಡಿದ್ದಾರೆ. ಜನವರಿಯಿಂದನೇ ನಿಮಗೆ ಪರೀಕ್ಷಾ ಕೇಂದ್ರಗಳ ಬಗ್ಗೆ ಸಿದ್ಧತೆ ಕೂಡ ಮಾಡಿಕೊಳ್ತಾ ಇದ್ದಾರೆ. ಅಭ್ಯರ್ಥಿಗಳ ಗಮನಿಸಿ, ವೆಬ್ ಕಾಸ್ಟಿಂಗ್ ಇರುತ್ತೆ, ಸ್ಟ್ರಿಕ್ಟ್ ಇರುತ್ತೆ, ಈ ಬಾರಿ ಕಷ್ಟವೇ ಕಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಪರೀಕ್ಷೆ ಬರೋದಕ್ಕೆ ಅಲರ್ಟ್ ಆಗಿರಿ, ಈಗಲೇ ನೀವು ಮುಂಚೆ ತಯಾರಿ ಮಾಡ್ಕೊಂಡಿರಿ. ಈಗ ಕೃಪಾಂಕ ಕೊಡೋದಿಲ್ಲ, ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ. ಹಿಂದೆ ವಾದ ವಿವಾದ ಆಯಿತು, ಸಿದ್ದರಾಮಯ್ಯ ಸರ್ಕಾರದವರು ಆರ್ಡರ್ ಮಾಡಿದ್ರು ಗ್ರೇಸ್ ಮಾರ್ಕ್ಸ್ ರದ್ದು ಮಾಡಿ, ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ. ದಯವಿಟ್ಟು ಎಚ್ಚರವಾಗಿರಿ, ಈ ವರ್ಷ ಸಾಕಷ್ಟು ಇಂಪಾರ್ಟೆಂಟ್ ಬದಲಾವಣೆಗಳು ಕೂಡ ಆಗ್ತಾ ಇದಾವೆ. ವೆಬ್ ಕಾಸ್ಟಿಂಗ್ ಕೂಡ ಎಲ್ಲಾ ಪಿ ಯು ಸಿ ಪರೀಕ್ಷೆ 1, ಪಿ ಯು ಸಿ ಪರೀಕ್ಷೆ 2, ಪಿ ಯು ಸಿ ಪರೀಕ್ಷೆ 3 ರಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು, ಅದರ ಅನುಭವ ಶೇಕಡ 10% ರಿಸಲ್ಟ್ ಕುಂಠಿತವಾಯಿತು, ಸಾಕಷ್ಟು ಜನ ಫೇಲ್ ಆದ್ರು, ಆದರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಮ್ಯಾನೇಜ್ ಮಾಡಿದ್ರು. ಬಟ್ ಈ ಬಾರಿ ಆ ರೀತಿ ನಡೆಯೋದಿಲ್ಲ, ಗ್ರೇಸ್ ಅಂಕ ಕೂಡ ಇರೋದಿಲ್ಲ, ವೆಬ್ ಕಾಸ್ಟಿಂಗ್ ಕೂಡ ಇರುತ್ತೆ, ಹಂಗಾಗಿ ಪರೀಕ್ಷಾ ನಿಯಮ ಕೂಡ ಸ್ಟ್ರಿಕ್ಟ್ ಆಗಿ ಇರುತ್ತೆ. ಇದಕ್ಕೋಸ್ಕರ ವಿದ್ಯಾರ್ಥಿಗಳು ಎಚ್ಚರವಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.